ನಗರದ ಬಿಆರ್ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಮೂಲ ಸೌಕರ್ಯ ಒದಗಿಸಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ವಸತಿ ನಿಲಯ ವಿದ್ಯಾರ್ಥಿಗಳು ಶುಕ್ರವಾರ ಧರಣಿ ನಡೆಸಿದರು. ಕಳೆದ ಹಲವು ವರ್ಷಗಳಿಂದ ಮೂಲ ಸೌಕರ್ಯ ಇಲ್ಲದಂತಾಗಿದೆ. ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿ ಬೇಕಾಗುವ ಸೌಲಭ್ಯ ಒದಗಿಸಲು ಸಾಧ್ಯವಾಗಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತೊಂದರೆಯಾಗಿದೆ. ಈಗಾಗಲೇ ಪ್ರತಿಭಟನೆ ಮಾಡಿ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಿದರೂ ಪ್ರಯೋಜನ ಶೂನ್ಯವಾಗಿದೆ. ಕೂಡಲೇ ಮೂಲ ಸೌಕರ್ಯ ಒದಗಿಸಲು ಅಗತ್ಯ ಕ್ರಮಕ್ಕೆ ಮುಂದಾಗಬೇಕೆಂದರು. ವಿದ್ಯಾರ್ಥಿಗಳ ಸಮಸ್ಯೆ ಆಲೋಚನೆ ಸಮಾಜ ತಹಶೀಲ್ದಾರ್ ಬಂದ್ಮೇಲೆ ನಾವು ಬರ್ತೀವಿ ಅಂತ ಹೇಳಿದ್ರು. ನಾನು ಡಿ ಡಿ ಸೋಷಿಯಲ್ ವೆಲ್ಫೇರ್ ಅವ್ರ ಜೊತೆ ಮಾತಾಡಿದ್ದೀನಿ ಆ್ಯಂಡ್ ಎ ಡಿ ಅವ್ರ ಜೊತೆ ಮಾತಾಡಿ ಇಲ್ಲಿ ಬಂದೆ. ಈಗ ಮೀಟಿಂಗ್ ಮುಗಿಸ್ಕೊಂಡು ಏನು ಹೇಳಿದಾರಂದರೆ ಸ್ವಲ್ಪ ಅಡುಗೆ ಮಾಡೋರ್ದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ನಿನ್ನೆ ಅಡುಗೆ ಪೂರೈಸೋದ್ರಲ್ಲಿ ಅಥವಾ ಆಹಾರ ಪೂರೈಸೋದ್ರಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ ಅಂತ ಹೇಳಿದ್ದಾರೆ. ಈಗ ಅವ್ರದ್ದು RTI ಅಪೀಲ್ ಹೋಗಿದೆ, ಅಲ್ಲಿ ಅವ್ರು ಕೆಲಸ ಇರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿದ್ದಾರೆ ಅವರು. ಸೊ ಅವ್ರೇನು ಲೋಕಲಲ್ಲಿ ಇಲ್ಲ, ಲೋಕಲಲ್ಲಿ ಇದ್ದರೆ ಬಾ ಅಂತಲೇ ಫೋನ್ ಮಾಡಿದ್ದೆ ಅವರಿಗೆ. ಇಲ್ಲ ನಾನು ರಾಯಚೂರಲ್ಲಿ ಇದ್ದೀನಿ ಅಂತಂದರು. ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಬಂದಮೇಲೆ ಅವ್ರನ್ನ ಕರೆದು ನಾನು ಮೀಟಿಂಗ್ ಮಾಡಿ ಅದೇನಿದೆ ಇವರಿಗೆ ಇಮಿಡಿಯೇಟ್ ಆಗಿ ಊಟೋಪಚಾರದ ವ್ಯವಸ್ಥೆ ಯಾವುದೇ ರೀತಿ ಒಂದು ಕೊರತೆ ಆಗದಿರುತ್ತಾರೆ ನಾನು ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಅವರು ನಮ್ಮ ಇದುವರೆಗೆ ಹಾಸ್ಟೆಲಲ್ಲಿ ಬಂದು ನಮ್ಮ ಸಮಸ್ಯೆ ಒಂದು ಸಮಸ್ಯೆ ವಿಜಯ ಮಾಡಿರ್ತಾರೆ. ಯಾವ್ಯಾವ ಹಾಸ್ಟೆಲ್ ಅಂಬೇಡ್ಕರ್ ಊರು ಹಾಕ್ತಾರ ಸರ್ ಸಮಸ್ಯೆ ಫೋನ್ ಮಾಡಿದ್ರೆ ಎತ್ತಲ್ಲ. ಈಗ ನೀವು 1000 ಜನ ವಿದ್ಯಾರ್ಥಿಗಳು ಇರ್ತೀರಿ, ಎಲ್ಲರೂ ಎರಡೆರಡು ಸಲ ಫೋನ್ ಮಾಡಿದ್ರೆ ಮೂರ್ ಮೂರು ಸಾವಿರ ಫೋನ್ ಎತ್ತಾಗಿಲ್ಲ. ಏನಿದೆ ನಮಗೆ ಇದನ್ನು ಕೊಡಿ, ಸಂಪರ್ಕ ಇರ್ಬೇಕಲ್ಲ ಸರ್, ಅಧಿಕಾರಿಗಳ ಸಂಪರ್ಕ ಇರಬೇಕಲ್ಲ ವಿದ್ಯಾರ್ಥಿ ಜೊತೆ. ಇರು ಕ್ರಾಂತಿಕಾರಿ ಆ ಮೇಡಮ್ ನಮಗೆ ಹೇಳೋದ್ ಕೇಳು. ಯಾಕಂದ್ರೆ ಒಬ್ಬರು ಎಡಿ ಇರ್ತಾರೆ ತಾಲೂಕಿಗೆ, ಒಬ್ಬರು ಎಡಿ ಇರ್ತಾರೆ, 300 ಜನ 400 ಜನ ಅವರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ಎಜೆಕ್ಟ್ ಆಗದೆ ಇರ್ಬೋದು. ನಾನು ಏನ್ ಹೇಳ್ತೀನಿ ಅಂದ್ರೆ ಮನವಿ ಪತ್ರ ಕೊಡ್ರಿ, ನಿಮಗೆ ಯಾವ್ಯಾವ ಹಾಸ್ಟೆಲ್ ಏನೇನ್ ಸಮಸ್ಯೆ ಇದೆ ಅಂತ ಕೊಡ್ರಿ, ನಾನು ಅವ್ರು ಕರೆಸ್ತೀನಿ. ಕರೆಸಿ ಕೇಳ್ತೀನಿ ಪ್ರತಿಯೊಂದಕ್ಕೂ ಏನೇನಾಗಿದೆ ಏನ್ ಸ್ಟೇಟಸ್ ಅಂತ ಕೇಳ್ತೀನಿ. ಕೇಳ್ಬಿಟ್ಟು ಪರಿಹಾರ ಕಂಡುಕೊಳ್ಳೋ ಊಟ ಮಾಡಿಲ್ಲ ಸಮಸ್ಯೆ ಅಂತ ಅಡಿಗೆದಾರ ನಿವತ್ತು ದಿನದಲ್ಲ ಸರ್ ಸಮಸ್ಯೆ, ಮೂರು ತಿಂಗಳಿಂದ ಸಮಸ್ಯೆ ಇದೆ. ಅವರು ಅಲ್ಟಿಮೇಟ್ ಮಾಡಬೇಕಲ್ಲ ಸರ್ ಅದನ್ನು ಬಿಟ್ಟು. ಕೂಡಲೇ ಮೂಲ ಸೌಕರ್ಯ ಒದಗಿಸಲು ಅಗತ್ಯ ಕ್ರಮಕ್ಕೆ ಮುಂದಾಗಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು. ವಿದ್ಯಾರ್ಥಿಗಳಾದ ಕೃಷ್ಣಮೂರ್ತಿ, ತಾಯಣ್ಣ, ರಾಮು, ಹುಲ್ಲೇಶ್, ರಾಕೇಶ್, ರಾಘವೇಂದ್ರ, ಹೆಚ್ ಮೌನೇಶ್, ಅಮರೇಶ್, ಭೀಮಪ್ಪ, ಜ್ಞಾನಪ್ಪ, ಬಸವರಾಜ್, ಮೌನೇಶ್ ಸೇರಿ 50 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.